हेलो ऑल वेलकम बैक नानु चैत्र नीव नोड्तिरोदु चैत्रा सबिरुचि यूट्यूब चैनल इवत्तु नानु तोरिस्तिरोदु वंदे मसाले माड्कोंडु तुंबाने टेस्टियागि मूरु विधवाद चाट्स रेसिपीन तोरिस्तिदिनि आक्चुअलागि सुमारु 6 इंद 7 रेसिपी माड्बहुदु आदरे नानी वीडियोदल्ली केवल मूरु डिफरेंट आद चाट्स रेसिपीन हेगे माडोदु अंत तिळिस्कोड्तीनि तुंबाने सिंपल आदरे तुंबा टेस्टियागिरुवंत रेसिपी नानी वीडियोदल्ली मसाल पुरी दही पुरी मत्ते सेव पुरी ना हेग माड़ु दू क्विक आगी हागे तुम्बाने रुच्ची आगी अनोदना तिलस कोड़ती नी हागदरे स्टार्ट मारना लेट्स गो टू द रेसिपी मोदलने दागी नानी इल्ली मसाले माड़कोती नी मसाले माड़कोड़ोदक्के वंदु कड़ाई इट्कोंडी नी अदक्के सुमारु 1 स्पून अष्टु एण्णे हाकोंडु वंदु अर्ध इंच नष्टु शुंठी हाकोंडी नी हागे वंदु दोड्ड साइज़ ना ईरुळ्ळिन ई रीति रफ आगे कट माड़कोंडु चेन्नागि मेत्तगागोवरेगु बाड्स्कोबेकागुत्ते ಇದು ಮೆತ್ತಗಾದ ಮೇಲೆ ಒಂದು ದೊಡ್ಡ ಸೈಜ್ನ ಟೊಮ್ಯಾಟೋನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಅದನ್ನ ಕೂಡ ಹಾಕೊಂಡು ಸ್ವಲ್ಪ ಮೆತ್ತಗಾಗುವವರೆಗೂ ಬಾಡ್ಸ್ಕೊಬೇಕು ತುಂಬಾ ಏನು ಮೆತ್ತಗಾಗೋದು ಬೇಡ ಸ್ವಲ್ಪ ಮೆತ್ತಗಾದ್ರೆ ಸಾಕು ಹಾಗೆ ನಾನು ಇಲ್ಲಿ ಇದಕ್ಕೆ ಸುಮಾರು 1 ಕಟ್ಟನಷ್ಟು ಪುದೀನ ಹಾಗೆ ಒಂದು ಅರ್ಧ ಕಟ್ಟನಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಬಿಡ್ಸಿಟ್ಕೊಂಡು ಅದನ್ನ ಕೂಡ ಹಾಕೊಂಡ್ತಾ ಇದೀನಿ ಇದು ಚೆನ್ನಾಗಿ ಕಂಪ್ಲೀಟ್ ಆಗಿ ಹಸಿ ವಾಸನೆ ಎಲ್ಲ ಹೋಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನ ಬಾಡ್ಸ್ಕೊಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಇದೆಲ್ಲಾನು ಮೆತ್ತಗಾಗಿದೆ ಇದನ್ನ ಇವಾಗ ಆರೋದಕ್ಕೆ ಬಿಡಬೇಕು ತುಂಬಾ ಬಿಸಿ ಇರುವಾಗ ಮಿಕ್ಸಿಗೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಹಾಕೋದನ್ನ ಮರೆತು ಬಿಟ್ಟಿದ್ದೆ ಹಾಗಾಗಿ ಇವಾಗ ಇದನ್ನ ಒಂದು ಬಾಣಲಿಯಲ್ಲಿ ಫ್ರೈ ಮಾಡಿ ನಂತರ ಇದಕ್ಕೆ ಆಡ್ ಮಾಡ್ಕೊತಿದ್ದೀನಿ ನಂತರ ನಾನು ಇಲ್ಲಿ ಪೊಟ್ಯಾಟೋ ಮತ್ತೆ ಬಟಾಣಿನ ನೆನೆಸಿಟ್ಕೊಂಡು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದು ತಣ್ಣಗಾಗಿದೆ ಇದೆಲ್ಲ ಮಿಕ್ಸ್ಚರ್ ಅನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಇದರ ಜೊತೆಯಲ್ಲಿ ನಾನು ಸುಮಾರು ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆನೆ ಹಾಕೊಂಡು ರುಬ್ಕೊತೀನಿ ಇದರ ಜೊತೆಲೇ ನಾನು ಬೇಯಿಸಿ ಇಟ್ಕೊಂಡಿರುವಂತ ಬಟಾಣಿ ಒಂದು 2 ಕಪ್ ನಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು 2 ರಿಂದ 3 ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿರೋದನ್ನ ಸಿಪ್ಪೆ ತೆಗೆದು ಅದನ್ನ ಕೂಡ ಕೈಯಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡ್ತಾ ಇದೀನಿ ಇದರಲ್ಲಿ ನಮಗೆ ತೆಳುವಾಗಬೇಕು ಮಸಾಲೆ ಅನ್ನೋದಾದ್ರೆ ಬಟಾಣಿ ಮತ್ತೆ ಆಲೂಗಡ್ಡೆ ಪ್ರಮಾಣನ ಕಮ್ಮಿ ಮಾಡ್ಕೊಬಹುದು ನಂತರ ಬೇಯಿಸಿ ಇಟ್ಕೊಂಡಿರುವಂತ ಬಟಾಣಿ ನೀರನ್ನ ಸ್ವಲ್ಪ ಸೇರಿಸ್ಕೊತಿದೀನಿ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಂತರ 1 ಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿ ಹಾಕೋತಿದೀನಿ ಗರಂ ಮಸಾಲಾ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಂತರ 1 ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಹಾಗೆ 1 ಸ್ಪೂನ್ ಅಷ್ಟು ವೈಟ್ ಪೆಪ್ಪರ್ ಪೌಡರ್ ಇರುತ್ತಲ್ವಾ ಅದನ್ನ ಹಾಕೋತಿದೀನಿ ಆನಂತರ 1 ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ ಕೂಡ ಹಾಕೋತಿದೀನಿ ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸಿಕೊಂಡು ಈ ಎಲ್ಲಾ ಐಟಮ್ಸ್ ಅನ್ನು ಚೆನ್ನಾಗಿ ರುಬ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಅರ್ಧ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನು ಹಾಕೋತಿದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಾಟ್ಸ್ ಗೆ ಹಾಗಾಗಿ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಒಮ್ಮೆ ರುಬ್ಕೋಬೇಕು ಈ ರೀತಿ ನೋಡಿ ಎಷ್ಟು ಸಾಫ್ಟ್ ಆಗಿ ಸಾಧ್ಯನೋ ಅಷ್ಟು ಸಾಫ್ಟ್ ಆಗಿ ಇದನ್ನ ರುಬ್ಬಿ ಎತ್ತಿಟ್ಕೊತಿದೀನಿ ನಂತರ ಇನ್ನೊಂದು ದೊಡ್ಡ ಬಾಣಲಿ ಇಟ್ಕೊಂಡು ಬೇಯಿಸಿಟ್ಕೊಂಡಿರುವಂತ ಬಟಾಣಿ ಎಲ್ಲಾನು ಹಾಕೋತಿದೀನಿ ಇದರ ಜೊತೆಲೇನೆ ರುಬ್ಬಿರುವಂತ ಮಸಾಲೆ ಕೂಡ ಹಾಕೋತಿದೀನಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬಹುದು ನಾನು ಇಲ್ಲಿ ಮಸಾಲೆ ಹಾಗೆ ಕಾಳುಗಳು ಬಟಾಣಿ ಕಾಳುಗಳನ್ನು ಸೆಪರೇಟ್ ಮಾಡ್ಕೊಂತೀನಿ ನೆಕ್ಸ್ಟ್ ಪ್ರೊಸೀಜರ್ ಅದೇ ಆಗಿರುತ್ತೆ ಆ ರೀತಿ ಮಾಡಿದಾಗ ನಮಗೆ ಸೇಮ್ ಟು ಸೇಮ್ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಹೇಗಿರುತ್ತಲ್ವ ಮಸಾಲ ಪುರಿ ಹಾಗೆ ಬೇರೆ ಚಾಟ್ಸ್ ಗಳಲ್ವ ಅದೇ ರೀತಿಯಾಗಿ ಬರುತ್ತೆ ನಂತರ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನು ಹಾಕೋತಿದೀನಿ ಇದರ ಬದಲಾಗಿ ನಾರ್ಮಲ್ ಉಪ್ಪನ್ನ ಕೂಡ ನೀವು ಬಳಸಬಹುದು ಉಪ್ಪನ್ನ ಹಾಕಿದ ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನ ಸುಮಾರು ಒಂದು 5 ರಿಂದ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ಕುದ್ದು ರೆಡಿ ಆಗಿದೆ ಇದು ಇದರ ಟೇಸ್ಟ್ ನೋಡಬೇಕು ಏನಾದರೂ ಉಪ್ಪು ಖಾರ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಮೇಲಿರುವಂತ ತಿಳಿನೆಲ್ಲ ಒಂದು ಬಾಣಲಿಗೆ ಬಗ್ಸ್ಕೊತಿದೀನಿ ಕಾಳುಗಳನ್ನೆಲ್ಲ ಸೆಪರೇಟ್ ಮಾಡ್ಕೊತಿದೀನಿ ಇವಾಗ ನೋಡಿ ಗಟ್ಟಿ ಕಾಳುಗಳೆಲ್ಲ ಒಂದಕ್ಕೆ ಹಾಕೊಂಡಿದೀನಿ ಹಾಗೆ ನೀರಾಗಿರುವಂತ ಮಸಾಲೆನ ಒಂದಕ್ಕೆ ಹಾಕೊಂಡಿದೀನಿ ಎರಡನ್ನು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊತಿದೀನಿ ಇನ್ನೊಂದು ಸ್ವಲ್ಪ ಕುದಿಲಿ ಅನ್ನೋ ಕಾರಣಕ್ಕೆ ನೋಡಿ ಯಾವ ರೀತಿ ಆಗಿದೆ ಅಂತ ಇದು ಮಸಾಲೆ ನೀರಾಗಿರುವಂತ ಮಸಾಲೆ ರೆಡಿ ಆಯ್ತು ಹಾಗೆ ಇದು ಬಟಾಣಿ ಜಸ್ಟ್ ಕಾಳುಗಳು ಮಾತ್ರ ರೆಡಿ ಆಯ್ತು ಈ ರೀತಿ ಮಾಡೋದ್ರಿಂದ ಸೇಮ್ ಟು ಸೇಮ್ ನಮಗೆ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಹೇಗಿರುತ್ತಲ್ವಾ ಅದೇ ರೀತಿಯಾದಂತ ಚಾಟ್ಸ್ ರೆಡಿ ಆಗುತ್ತೆ ಇವಾಗ ಮಸಾಲ ಪುರಿ ಸರ್ವ್ ಮಾಡೋದಕ್ಕೆ ಸುಮಾರು ಒಂದು 7 ರಿಂದ 8 ಪೂರಿಗಳನ್ನು ಹಾಕೊಂಡಿದ್ದೀನಿ ಇದೆಲ್ಲದನ್ನು ಕ್ರಶ್ ಮಾಡ್ಕೊಂಡು ನಂತರ ಬಟಾಣಿ ಕಾಳುಗಳನ್ನು ಇದರ ಮೇಲೆ ಹಾಕೋತಿದ್ದೀನಿ ಇದರಲ್ಲೂ ಆಲ್ರೆಡಿ ಮಸಾಲೆ ಎಲ್ಲ ಸೇರಿರುತ್ತೆ ನಂತರ ನೀರಾಗಿರುವಂತ ಮಸಾಲೆನ ಇದರ ಮೇಲೆ ಸರ್ವ್ ಮಾಡ್ಕೋತಿದ್ದೀನಿ ನಮಗೆ ಏನಾದರೂ ಗಟ್ಟಿ ಮಸಾಲ ಪುರಿ ಬೇಕು ಅನ್ನೋದಾದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಇಲ್ಲಾಂದ್ರೆ ಮಸಾಲ ಪುರಿ ಸ್ವಲ್ಪ ನೀರಾಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಂತರ ಸ್ವೀಟ್ ಚಟ್ನಿ ಹಾಕೊಳ್ಳಿ ಸ್ವೀಟ್ ಚಟ್ನಿ ಹಾಗೆ ಪೂರಿ ಮತ್ತೆ ಖಾರ ಚಟ್ನಿ ಎಲ್ಲ ರೆಸಿಪಿಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನ ಚೆಕ್ ಮಾಡ್ಕೊಳ್ಳಿ ನಂತರ ಚಿಕ್ಕದಾಗಿ ಹೆಜ್ಜೆ ಇಟ್ಕೊಂಡಿರುವಂತ ಈರುಳ್ಳಿ ಹಾಕೋತಿದೀನಿ ಹಾಗೆ ಚಿಕ್ಕದಾಗಿ ಹೆಜ್ಜೆ ಇಟ್ಕೊಂಡಿರುವಂತ ಟೊಮ್ಯಾಟೋ ಹಾಕೋತಿದೀನಿ
ಅಟ್ ಲಾಸ್ಟ್ ನಮಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀನಿ. ಇದು ಕೂಡ ಚಿಕ್ಕದಾಗಿ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಸೇವ್ ಅಥವಾ ಓಂ ಪುಡಿಯನ್ನು ಮೇಲೆ ನೀಟಾಗಿ ಈ ರೀತಿ ಅಲಂಕಾರಕ್ಕೆ ಉದುರಿಸ್ತಾ ಇದ್ದೀನಿ. ಸೇವ್ ಅಥವಾ ಓಂ ಪುಡಿ ರೆಸಿಪಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ರುಚಿಯಾಗಿರುವಂತಹ ಮಸಾಲ ಪುರಿ ಪಕ್ಕ ಸ್ಟ್ರೀಟ್ ಸ್ಟೈಲ್ನಲ್ಲಿ ರೆಡಿ ಆಯಿತು. ಇವಾಗ ನಾನು ಇದೇ ಮಸಾಲೆಗಳನ್ನು ಅಥವಾ ಪದಾರ್ಥಗಳನ್ನ ಬಳಸಿ ದಹಿ ಪುರಿ ಮತ್ತು ಸೇವ್ ಪುರಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ದಹಿ ಪುರಿ ಸೇವ್ ಪುರಿ ಮಾಡೋದಕ್ಕೆ ಸುಮಾರು 5-5 ಪೂರಿನ ಈ ರೀತಿ ಅರೇಂಜ್ ಮಾಡಿಕೊಂಡು ಎಲ್ಲದನ್ನು ಮಧ್ಯದಲ್ಲಿ ತೂತ್ ಮಾಡಿಕೊಂಡು ಇದಕ್ಕೆ ಕಾಳುಗಳು ಹಾಗೆ ಮಸಾಲೆಗಳನ್ನು ಹಾಕೋತಾ ಇದ್ದೀನಿ. ಜಸ್ಟ್ ಕಾಳು ಎಲ್ಲದಕ್ಕೂ ಹಾಕ್ತಿದ್ದೀನಿ. ಬಟಾಣಿ ಕಾಳು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಲ್ವಾ, ಅದನ್ನು ಹಾಕೋತಾ ಇದ್ದೀನಿ. ಆ ನಂತರ ನೀರಾಗಿರುವಂತಹ ಮಸಾಲೆನ ಈ ರೀತಿ ಎಲ್ಲ ಪುರಿಗಳಿಗೂ ಹಾಕೋತಿದ್ದೀನಿ. ಜಸ್ಟ್ ಸರ್ವಿಂಗ್ ಚೇಂಜ್ ಇರುತ್ತಷ್ಟೇ. ಹಾಗಾಗಿ ಒಂದು ಮಸಾಲೆ ಮಾಡಿ ರೆಡಿ ಇಟ್ಕೊಂಡ್ರೆ ಎಷ್ಟು ರೀತಿಯ ಚಾಟ್ಸ್ ಬೇಕಿದ್ರು ಮಾಡಬಹುದು. ಇದರಲ್ಲೇ ನಾವು ಬೇಲ್ ಪುರಿ ಕೂಡ ಮಾಡಬಹುದು, ಹಾಗೆ ಆಲೂ ಚಾಟ್, ಟಿಕ್ಕಿ ಪುರಿ, ಪಾನಿಪುರಿ ಎಲ್ಲದನ್ನು ಮಾಡ್ಕೋಬಹುದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ನಂತರ ಸ್ವೀಟ್ ಚಟ್ನಿ ಹಾಗೆ ಖಾರ ಚಟ್ನಿ ಕೂಡ ಹಾಕೊಳ್ತಿದ್ದೀನಿ. ಆ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕೋತಿದ್ದೀನಿ ಎರಡಕ್ಕೂ. ನಂತರ ಒಂದು ಬೌಲಲ್ಲಿ ತಣ್ಣಗಿರುವಂಥ ಮೊಸರಿಗೆ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸಕ್ಕರೆ ಎಲ್ಲ ಕರಗೋವರೆಗೂ ಮಿಕ್ಸ್ ಮಾಡಿ ದಹಿ ಪುರಿಗೆ ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವೀಟಾಗಿರುತ್ತೆ ಮೊಸರು, ತುಂಬಾ ಚೆನ್ನಾಗಾಗುತ್ತೆ ದಹಿ ಪುರಿ ಈ ರೀತಿ ಮಾಡೋದ್ರಿಂದ. ನಂತರ ಟೊಮ್ಯಾಟೊ ಹಾಕೋತಿದ್ದೀನಿ ದಹಿ ಪುರಿಗೆ. ಆ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಹಾಕೊಳ್ತಿದ್ದೀನಿ. ಆ ನಂತರ ನಾನು ಇದಕ್ಕೆ ಸೇವ್ ಅಥವಾ ಓಂ ಪುಡಿನ ಮೇಲೆ ಗಾರ್ನಿಷಿಂಗ್ಗೆ ಹಾಕ್ತಿದ್ದೀನಿ. ಇದಕ್ಕೇನು ಜಾಸ್ತಿ ಹಾಕಬೇಕು ಅಂತಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಸ್ವಲ್ಪ ಮೊಸರನ್ನು ನಾವು ಮೇಲೆ ಹಾಕ್ಕೊಂಡ್ರೆ ದಹಿ ಪುರಿ ತುಂಬಾ ಟೇಸ್ಟಿಯಾಗುತ್ತೆ, ತಣ್ಣಗಿರುತ್ತೆ. ಇವಾಗ ಸೇವ್ ಪುರಿ ಮಾಡೋದಕ್ಕೆ ಈರುಳ್ಳಿ ಎಲ್ಲ ಆಲ್ರೆಡಿ ಹಾಕಿದ್ದೆ. ನಂತರ ಟೊಮ್ಯಾಟೊ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು. ಮತ್ತು ನಾನಿಲ್ಲಿ ಓಂ ಪುಡಿ ಅಥವಾ ಸೇವನ್ನ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಹಾಕೋತಿದ್ದೀನಿ. ಸೇವ್ ಪುರಿಗೆ ಮೇನ್ ಬೇಕಾಗಿರೋದೇ ಈ ಸೇವ್ ಅಥವಾ ಓಂ ಪುಡಿ. ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ ಸೇವ್ ಪುರಿ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ. ಇವಾಗ ರುಚಿಯಾದಂತಹ ದಹಿ ಪುರಿ ಹಾಗೆ ಸೇವ್ ಪುರಿ ಕೂಡ ರೆಡಿ ಆಯಿತು. ನೋಡಿದ್ರಲ್ವಾ, ತುಂಬಾ ಸಿಂಪಲ್ಲಾಗಿ ಕೇವಲ ಒಂದೇ ಮಸಾಲೆ ಪದಾರ್ಥ ಬಳಸಿ ಮೂರು ವಿಧವಾದ ಚಾಟ್ಸ್ ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ. ಇನ್ನು ಸುಮಾರು ಚಾಟ್ಸ್ ರೆಸಿಪಿಗಳನ್ನು ಇದೇ ಮಸಾಲೆ ಬಳಸಿ ಮಾಡಬಹುದು. ಅದ್ಯಾವುದು ಅಂದರೆ ಬೇಲ್ ಪುರಿ ಮಾಡಬಹುದು, ಹಾಗೆ ಟಿಕ್ಕಿ ಪುರಿ ಮಾಡಬಹುದು, ಆಲೂ ಚಾಟ್ ಮಾಡಬಹುದು, ಪಾನಿಪುರಿ ಮಾಡಬಹುದು, ಇನ್ನೂ ವಿಧ ವಿಧವಾದ ಚಾಟ್ಸ್ಗಳನ್ನು ಮಾಡಬಹುದು ಇದೇ ಮಸಾಲೆ ಬಳಸಿ. ಖಂಡಿತವಾಗ್ಲೂ ಆ ರೆಸಿಪಿಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಮುಂದಿನ ವಿಡಿಯೋಗಳಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಆಂಟಿಲ್ ದನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.